ಎಲ್ಲ ಆರನೇ ವರ್ಗದ ಪ್ರಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ. ಮಕ್ಕಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಬೇಗೋ ರಮೇಶ್ ಅವರು ಬರೆದಿರುವಂತಹ ದೊಡ್ಡವರ ದಾರಿ ಎಂಬ ಗದ್ಯ ಪಾಠಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಎನಿಸಿರುವಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ನೋಡಿದಿವಿ. ಇಂದು ಭಾರತದ ಇನ್ನೋರ್ವ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಜಾಕೀರ್ ಹುಸೇನ್ ಇವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಅಧ್ಯಯನ ಮಾಡೋಣ. ಡಾಕ್ಟರ್ ಜಾಕೀರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಆನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲ ಕಾಲ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದವರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಮಕ್ಕಳ, ಡಾಕ್ಟರ್ ಜಾಕೀರ್ ಹುಸೇನ್ರು ಭಾರತದ ಶಿಕ್ಷಣದ ಅಭಿವೃದ್ಧಿಯಲ್ಲಿ ಹಾಗೂ ಸುಧಾರಣೆಗೆ ಸಂಬಂಧಿಸಿದಂತೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಭಾರತಕ್ಕೆ ಸ್ವತಂತ್ರ ಬಂದಂತಹ ಆರಂಭಿಕ ಕಾಲದಲ್ಲಿ ಬಿಹಾರ ರಾಜ್ಯದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದವರು. ಅಷ್ಟೇ ಅಲ್ಲ, ಭಾರತದ ಉಪರಾಷ್ಟ್ರಪತಿಯಾಗಿ ಕೆಲಸವನ್ನು ಮಾಡಿದವರು. ಅದಾದ ನಂತರ ರಾಷ್ಟ್ರಪತಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದವರು. ಅದಕ್ಕಿಂತ ಮುಂಚೆ ಅಲಿಗಢ್ ಅನ್ನುವಂತಹ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇವರ ಪ್ರಮುಖ ಕಾರ್ಯಕ್ಷೇತ್ರ ಬಂದು ಶಿಕ್ಷಣ ಕ್ಷೇತ್ರ. ಶಿಕ್ಷಣಕ್ಕೆ ದುಡಿದು ತಮ್ಮದೇ ಆದಂತಹ ಅಪಾರವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿದಂತಹ ಸಾಕಷ್ಟು ಜನ ಒಂದು ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಅಂಥವರ ಸಾಲಿನಲ್ಲಿ ನಿಲ್ತಕ್ಕಂಥವರು ಡಾಕ್ಟರ್ ಜಾಕೀರ್ ಹುಸೇನ್ರು. ಮಕ್ಕಳ, ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಅದರ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನ ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ. ವಿಶೇಷವಾಗಿ ದೆಹಲಿಯ ಜಾಮಿಯಾ ಮಿಲಿಯಾ ಏನಿದೆ, ಒಂದು ಅತ್ಯುತ್ತಮವಾದಂತಹ ವಿಶ್ವವಿದ್ಯಾಲಯ, ಉನ್ನತ ಶಿಕ್ಷಣಕ್ಕೆ ಹೆಸರಾದಂತಹ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಅದು ಕೂಡ ಒಂದು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ನಿಮಗೆ ಈ ಒಂದನೇ ತರಗತಿಗಿಂತಲೂ ಹಿಂದಿನ ತರಗತಿಗಳು ಅಂದ್ರೆ ಎಲ್ಕೆಜಿ, ಯುಕೆಜಿ ಈ ಒಂದು ತರಗತಿಗಳನ್ನ ನಾವು ಪೂರ್ವ ಪ್ರಾಥಮಿಕ ಅಂತ ಕರಿತೀವಿ. ಅದೇ ರೀತಿಯಾಗಿ ಒಂದರಿಂದ ನಾಲ್ಕನೆಯ ತರಗತಿಯನ್ನ ಕಿರಿಯ ಪ್ರಾಥಮಿಕ ಹಾಗೂ ಐದರಿಂದ ಏಳನೆಯ ತರಗತಿಯನ್ನ ಹಿರಿಯ ಪ್ರಾಥಮಿಕ ಅಂತ ಕರಿತೀವಿ. ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯ ಒಂದು ಶಿಕ್ಷಣವನ್ನ ಮಾಧ್ಯಮಿಕ ಅಥವಾ ಪ್ರೌಢ ಶಿಕ್ಷಣ ಅಂತ ಕರೀತೀವಿ. ಪಿಯುಸಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಈ ಎರಡು ವರ್ಷಗಳನ್ನ ಪದವಿ ಪೂರ್ವ ಅಂತ ಕರೀತೀವಿ. ಅದಾದ ನಂತರ ಪದವಿ ಶಿಕ್ಷಣ ಇರುತ್ತೆ, ಅದಾದ ನಂತರ ಉನ್ನತ ಶಿಕ್ಷಣ. ಹೀಗೆ ಶಿಕ್ಷಣದ ವಿವಿಧ ಹಂತಗಳಿವು. ಅಂತಹ ಉನ್ನತ ಶಿಕ್ಷಣ ಒಂದು ಕ್ಷೇತ್ರಕ್ಕೆ ಹೆಸರಾದ ಸಂಸ್ಥೆ ಜಾಮಿಯಾ ಮಿಲಿಯಾ.
ಅದರ ಸ್ಥಾಪಕರು ಕೂಡ ಡಾಕ್ಟರ್ ಜಾಕಿರ್ ಹುಸೇನ್ ರು. ಅವರು ತಮ್ಮ ಜೀವನದ ಬಹುಭಾಗವನ್ನ ಆ ವಿಶ್ವವಿದ್ಯಾಲಯದಲ್ಲೇ ಕಳೆದ್ರು. ಅಲ್ಲಿನ ಒಂದು ಘಟನೆ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು, ಬಹಳ ರೋಚಕವಾಗಿರ್ತಕ್ಕಂಥದ್ದು, ಆಶ್ಚರ್ಯ ಮತ್ತು ಉತ್ಸಾಹಗಳನ್ನು ತುಂಬಿಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆ ಒಂದು ಸಂದರ್ಭ. ಡಾಕ್ಟರ್ ಜಾಕಿರ್ ಹುಸೇನ್ರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವವನ್ನು ನೀಡುತ್ತಿದ್ದರು. ಎಲ್ಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರ ಹೇಳಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗಬಹುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ನೋಡಿ, ಜಾಕಿರ್ ಹುಸೇನ್ರು ಶಿಸ್ತು ಮತ್ತು ಶುಚಿ, ಶುಚಿ ಅಂತಂದ್ರೆ ಸ್ವಚ್ಛ ಶುದ್ಧತೆ ಅಂತ ಅರ್ಥ. ಶಿಸ್ತು ಮತ್ತು ಶುದ್ಧತೆಗೆ ಅಪಾರವಾದಂತಹ ಮಹತ್ವವನ್ನು ಕೊಡ್ತಿದ್ದಂಥ ವ್ಯಕ್ತಿತ್ವ ಉಳ್ಳವರು ಡಾಕ್ಟರ್ ಜಾಕಿರ್ ಹುಸೇನರು. ಎಲ್ಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಅಂದ್ರೆ ಶುದ್ಧವಾದ ಸ್ವಚ್ಛವಾಗಿರ್ತಕ್ಕಂತಹ ಬಟ್ಟೆಗಳನ್ನು ಧರಿಸಬೇಕು, ಕಾಲೇಜಿಗೆ ಬರಬೇಕು, ಅದರೊಂದಿಗೆ ಕಾಲಿಗೆ ಹಾಕಿದಂತಹ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಅನ್ನೋದು ಅವರು ಹಾಕಿಕೊಟ್ಟಂತಹ ಒಂದು ನಿಯಮ. ಅದನ್ನೇ ಅವರು ಹೇಳ್ತಿದ್ರು ಕೂಡ. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನ್ರ ಒಂದು ಹೇಳ್ತಿದ್ದಂತಹ ಆ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಿರಲಿಲ್ಲ. ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಕಾಲೇಜುಗಳಲ್ಲಿ ಈ ರೀತಿ ಆಗೋದು ಸಹಜ. ಜಾಮಿಯಾ ಮಿಲಿಯಾದಲ್ಲೂ ಕೂಡ ಅದೇ ರೀತಿಯೇ ಆಗಿತ್ತು. ಹೀಗೆ ಇರಬೇಕಾದ್ರೆ ಜಾಕಿರ್ ಹುಸೇನ್ರು ಇದರಿಂದ ಶಿಸ್ತಿಗೆ ಭಂಗ ಉಂಟಾಗುತ್ತೆ, ಶಿಸ್ತಿಗೆ ಅಡ್ಡಿ ಉಂಟಾಗತ್ತೆ, ಭಂಗ ಅಂದ್ರೆ ಅಡ್ಡಿ ಆತಂಕ ಅಡ್ಡಿ ಉಂಟಾಗುತ್ತೆ ಅಂತ ಹುಸೇನ್ರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಏನಾದರೂ ಇವರಿಗೆ ಬುದ್ಧಿ ಕಲಿಸಬೇಕು, ಹೀಗೆ ಬಿಟ್ರೆ ಶಿಸ್ತು ಶುಚಿತ್ವ ಇವೆಲ್ಲವೂ ಇಲ್ಲವಾಗ್ತವೆ ಅನ್ನೋದನ್ನ ಮನಗಂಡಂತಹ ಶ್ರೀಯುತರು ಹೇಗಾದರೂ ಮಾಡಿ ಇವರಿಗೆ ಒಂದು ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ದಾರಿಯನ್ನ, ಒಂದು ಯೋಚನೆಯನ್ನ, ಯೋಜನೆಯನ್ನ ತಾವಾಗೆ ಕಂಡುಕೊಂಡರು. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಒಂದಿಬ್ಬರು ಪಾಲಿಶ್ ಹಾಕಿಕೊಂಡು ಆಗಿತ್ತು. ಒಂದು ದಿನ ಸ್ವತಃ ಜಾಕಿರ್ ಹುಸೇನರು, ಹೌದಾ, ಡಾಕ್ಟರ್ ಜಾಕಿರ್ ಹುಸೇನರು ಸ್ವತಃ ತಾವೇ, ಹೌದಾ, ಒಬ್ಬ ಜಾಮಿಯಾ ಮಿಲಿಯಾ ಅನ್ನುವಂತಹ ದೊಡ್ಡ ವಿಶ್ವವಿದ್ಯಾಲಯದ ಸ್ಥಾಪಕರು, ಅವರು ತಾವೇ ಸ್ವತಃ ಒಬ್ಬ ಬೂಟ್ ಪಾಲಿಶ್ ಮಾಡುವಂತಹ ವ್ಯಕ್ತಿಯ ವೇಷವನ್ನ ಹಾಕಿಕೊಂಡು ಕುಳಿತಿದ್ರು. ಆ ಒಂದು ಆಗಮಿಸಬಹುದಾದ ಮತ್ತು ನಿರ್ಗಮಿಸಬಹುದಾದಂತಹ ಒಂದು ಪ್ರವೇಶ ದ್ವಾರದಲ್ಲಿ, ದ್ವಾರದ ಸಮೀಪ. ಇದನ್ನ ಕೆಲವು ವಿದ್ಯಾರ್ಥಿಗಳು ಗಮನಿಸಿದ್ರು ಕೂಡ. ಕುಲಪತಿಗಳು, ಅದರಲ್ಲೂ ಉನ್ನತ ಸ್ಥಾನಮಾನದಲ್ಲಿ ಇರತಕ್ಕಂಥವ್ರು, ಉನ್ನತ ಗೌರವ ಸ್ಥಾನದಲ್ಲಿ ಇರತಕ್ಕಂಥವ್ರು ತಾವೇ ಸ್ವತಃ ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದನ್ನು ಕಂಡಂತಹ ವಿದ್ಯಾರ್ಥಿಗಳಿಗೆ ಒಂದು ಕ್ಷಣ ತಮ್ಮ ವರ್ತನೆಗೆ ನಾಚಿಕೆ ಪಟ್ಟರು. ಒಂದು ಕ್ಷಣ ಅವರಿಗೆ ತಮ್ಮ ಈ ವರ್ತನೆಯಿಂದ ಜಾಕಿರ್ ಹುಸೇನರಿಗೆ ಎಷ್ಟು ನೋವಾಗಿರಬಹುದು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಮನಗಂಡ್ರು. ಅಷ್ಟೊತ್ತಿಗಾಗಲೇ ಒಂದಿಬ್ಬರು ಪಾಲಿಶ್ ಅನ್ನ ಹಾಕಿಸಿಕೊಂಡು ಕೂಡ ಬಿಟ್ಟಿದ್ರು. ಅಂದ್ರೆ ಆ ಒಂದು ಜಾಕಿರ್ ಹುಸೇನರ ಒಂದು ಕೈಯಲ್ಲಿ ಪಾಲಿಶ್ ಅನ್ನು ಕೂಡ ಹಾಕಿಕೊಂಡು ಬಿಟ್ಟಿದ್ರು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು
ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದ್ರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು. ಮಕ್ಕಳೇ, ಬೇರೆ ಶಾಲೆಗಳು ಅಥವಾ ಬೇರೆ ಶಾಲೆಗಳಲ್ಲಿನ ಶಿಕ್ಷಕರಾಗಿದ್ರೆ ಅಥವಾ ಒಬ್ಬ ಸಾಮಾನ್ಯ ಶಿಕ್ಷಕ ಅಥವಾ ಸಾಮಾನ್ಯ ಕುಲಪತಿಯಾಗಿದ್ರೆ ಅವರಿಗೆ ದಂಡಿಸ್ತಿದ್ರೇನು ಅಥವಾ ಕೆಲವೊಂದಿಷ್ಟು ದಂಡಗಳನ್ನು ವಿಧಿಸ್ತಾ ಇದ್ರೇನು? ಆದರೆ ಡಾಕ್ಟರ್ ಜಾಕಿರ್ ಹುಸೇನ್ ಹಾಗೆ ಮಾಡಲಿಲ್ಲ. ಬದಲಿಗೆ ಅವರು ತಾವೇ ಸ್ವತಃ ಬೂಟ್ ಪಾಲಿಶ್ ಮಾಡುವ ವೇಷವನ್ನು ಹಾಕಿಕೊಂಡು ಮಕ್ಕಳಿಗೆ ತಮ್ಮ ವರ್ತನೆಗೆ ತಾವೇ ನಾಚಿಕೊಳ್ಳುವಂತೆ ಮಾಡಿ ಅವರೇ ತಾವೇ ತಿದ್ದುಕೊಳ್ಳಲಿಕ್ಕೆ ಒಂದು ಹಾದಿಯನ್ನ ಮಾಡಿಕೊಂಡ್ರು. ಹೀಗಾಗಿ ಅಂದಿನಿಂದ ಎಲ್ಲ ವಿದ್ಯಾರ್ಥಿಗಳು ನೀಟಾಗಿ ಶಿಸ್ತಿನಿಂದ ಶಿಸ್ತುಬದ್ಧತೆಯಿಂದ ಬೂಟುಗಳನ್ನು ಹಾಕಿಕೊಂಡು ಹೌದಾ ಬಟ್ಟೆಗಳನ್ನು ಧರಿಸಿಕೊಂಡು ಪಾಲಿಶ್ ಅನ್ನು ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದ್ರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತನ್ನ ಮೂಡಿಸಲಿಕ್ಕೆ ಕಾರಣ ಆಯಿತು. ಶಿಸ್ತನ್ನ ಮೂಡಿಸಿಕೊಳ್ಳಿ, ಶಿಸ್ತನ್ನ ಬೆಳೆಸಿಕೊಳ್ಳಿ ಅನ್ನೋದು ಜಾಕಿರ್ ಹುಸೇನರ ಆದೇಶ, ಅಷ್ಟೇ ಅಲ್ಲ ಅವರ ದೇಹ ವಾಕ್ಯವೂ ಕೂಡ ಆಗಿತ್ತು ಅಂತ ಹೇಳ್ಬೋದು. ಮಕ್ಕಳ ಕಲಿಕೆ ಅನ್ನೋದು ಹೇಗೋ ಕಲಿಸೋದಲ್ಲ, ಈ ಕಲಿಕೆಯನ್ನ ಒಂದು ನಿರ್ದಿಷ್ಟವಾದಂತಹ ಮಾರ್ಗದ ಮೂಲಕ ಕಲಿಸಿದ್ರೆ ಎಲ್ಲ ಮಕ್ಕಳು ಬದಲಾವಣೆ ಆಗ್ತಾರೆ, ಎಲ್ಲ ಮಕ್ಕಳು ಕೂಡ ಉನ್ನತವಾದಂತಹ ವ್ಯಕ್ತಿತ್ವವನ್ನ ತಮ್ಮದಾಗಿಸಿಕೊಳ್ತಾರೆ. ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದಂಥ ಶ್ರೀಯುತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರಲಿ ಅಥವಾ ಜಾಕಿರ್ ಹುಸೇನರಾಗಿರಲಿ, ತಮ್ಮ ತಮ್ಮ ವಿದ್ಯಾರ್ಥಿಗಳನ್ನು ತಿದ್ದುವಂತಹ ಪರಿ ರೀತಿ ಬೇರೆಯಾಗಿದ್ದರೂ ಕೂಡ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಯನ್ನು ತರಬೇಕು, ಅವರ ತಪ್ಪಿನ ಅರಿವಾಗಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮದೇ ಆದಂತಹ ವಿಚಾರಗಳ ಮೂಲಕ ತಮ್ಮದೇ ಆದಂತಹ ಯೋಜನೆಗಳ ಮೂಲಕ ಅವರನ್ನು ತಿದ್ದುವಂತಹ ಪ್ರಯತ್ನ ಮಾಡಿದರು. ಇದನ್ನೇ ಬೇಗೋ ರಮೇಶ್ ಅವರು ದೊಡ್ಡವರ ದಾರಿ ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಮುಂದಿನ ತರಗತಿಯಲ್ಲಿ ಬೇರೊಂದು ಗದ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.